ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿವಿ ಟಿವಿ, ನಾನು ಕಾವೇರಿ. ಜೂನ್ 5ರಂದು ಇಡೀ ವಿಶ್ವವೇ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಲಾಗ್ತದೆ. ಹಾಗೆ ಹೊಸದುರ್ಗ ತಾಲೂಕಿನಲ್ಲಿ ಕೂಡ ತಾಲೂಕು ಆಡಳಿತ, ಅರಣ್ಯ ಇಲಾಖೆ ಹಾಗೂ ಹೊಸದುರ್ಗ ಸೈಕ್ಲಿಸ್ಟ್ ಗ್ರೂಪ್ ಇಕೋ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನಾಚರಣೆ ಮತ್ತು ವಿಶ್ವ ಸೈಕ್ಲಿಂಗ್ ದಿನಾಚರಣೆಯನ್ನ ಆಚರಿಸಲಾಯಿತು. ಇನ್ನು ಈ ಒಂದು ಸಂದರ್ಭದಲ್ಲಿ ನಡೆದ ಸೈಕಲ್ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ಶಾಸಕ ಗೂಳಿಹಟ್ಟಿ ಡಿ ಶೇಖರ್ ಅವರು, ವಂದಿಭೂಮಿ ಎಂಬ ವಿಷಯದ ಅಡಿಯಲ್ಲಿ ಜಗತ್ತು ಇಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಎಂದು ಹೇಳುವ ಮೂಲಕ ಕಳೆದ 5 ದಶಕಗಳ ಹಿಂದಿನ ಮಾತನ್ನು ನೆನಪಿಸಿದ್ದಾರೆ. ನಾವು ಇವಾಗ ಬೈಕು, ಕಾರು, ಸ್ಕೂಲ್ ವ್ಯಾನ್ ಅಂತ ಅಡ್ಡಾಡ್ಕಂತ ನೀವು ಮನೇಲಿರೋರಿಗೆ ಪೇಟೆ ನಾವು ವಾಲ್ಯೂಮ್ ಮಾಡ್ಕೊಂಡು ಮನೇಲಿ ಎಕ್ಸ್ಟ್ರಾ ಖರ್ಚು ಮಾಡ್ಕೊಂಡು ನಿಮ್ಗೆ ಹೆಲ್ತನ್ನು ಹಾಳು ಮಾಡ್ಕೊಂಡು ಮತ್ತೆ ಹಾಸ್ಪಿಟ್ಲಿಗೆ ದುಡ್ಡೇ ಇರ್ತೀರ. ಸೈಕಲ್ ಬಳಸಿದ್ರೆ ನಿಮಗೆ ಈಗಲಿಂದಾನೆ ಬಳಸಕ್ ಸ್ಟಾರ್ಟ್ ಮಾಡಿ ನೀವು ಫಿಟ್ ಆಗಿರ್ತೀರ. ನೀವು ಫಿಟ್ ಆಗಿದ್ರೆ ಇಡೀ ಕುಟುಂಬ ಫಿಟ್ ಆಗಿದ್ದಂಗೆ. ಅದಕ್ಕೋಸ್ಕರ ಸೈಕಲ್ಗಳನ್ನ ಹೆಚ್ಚು ಉಪಯೋಗಿಸಿ, ಪರಿಸರ ಮಾಲಿನ್ಯವನ್ನು ಉಳಿಸಿ, ವಾಯು ಮಾಲಿನ್ಯ ಉಳಿಸಿ, ಶಬ್ದ ಮಾಲಿನ್ಯನೇ ಉಳಿಯಿತು. ಇಷ್ಟು ಜನ ಇದ್ದೀವಿ, ಒಂದು ಹಾರನ್ ಸೌಂಡ್ ಯಾರಿಗಾದ್ರೂ ಡಿಸ್ಟರ್ಬ್ ಆಯ್ತಾ ಹೇಳಿ? ಹಾರನ್ ಸೌಂಡ್ ಯಾರಿಗಾದ್ರೂ ಡಿಸ್ಟರ್ಬ್ ಆಯ್ತಾ? ಇವಾಗ ಬೈಕ್ ಅಲ್ಲಿ ಬುಡು 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 ಸೌಂಡ್ ಒಂದು ಬೈಕ್ ಬಿಟ್ಟರೆ ಬೇರೆ ಯಾವ್ದಾದ್ರು ಬಂತಾ? ಅದಕ್ಕೆ ಸೈಕಲ್ಗಳನ್ನ ಬಳಸಿದ್ರೆ ನಿಮಗೆ ಇಷ್ಟು ಜನ ಇರೋದಕ್ಕೆ ಬರೀ ಇಷ್ಟೇ ಸೈಕಲ್ಗಳು ಬೇಕಾಗಿರೋದು ನಿಮಗೆ. ಇಷ್ಟು ಇದೇ ಜಾಗದಲ್ಲಿ ಕಾರ್ ಇದ್ದಿದ್ರೆ ಇಷ್ಟು ಜನ ಇರೋದಕ್ಕೆ ಒಬ್ಬೊಬ್ಬರು ಒಂದೊಂದು ಕಾರ್, 50 ಕಾರ್ ನಿಂತಿತ್ತು ಇಲ್ಲಿ. ಎಷ್ಟು ಮಾಲಿನ್ಯ ಆಗುತ್ತಿದ್ರಿಂದ ಬೋಲ ಭಾರತ್ ಮತಕ್ಕೆ ಬೋಲ ಭಾರತ್ ಮತಕ್ಕೆ ಬೋಲ ಭಾರತ್ ಮತಕ್ಕೆ ಮೈ ಕೊರ್ಕಾತಿಲ್ಲ ಒಬ್ಬರೇ. ವಿನೂತನವಾದಂತಹ ಕಾರ್ಯಕ್ರಮವನ್ನು ಮಾಡಿದರೆ ಸೈಕಲ್ ಜಾಥಾ ಕಾರ್ಯಕ್ರಮ, ಪರಿಸರವನ್ನು ಉಳಿಸಿ, ನಾಡನ್ನು ಉಳಿಸಿ, ಕಾಡನ್ನು ಬೆಳೆಸಿ, ನಾಡನ್ನು ಉಳಿಸಿ ಒಂದು ಶೀರ್ಷಿಕೆಯಡಿಯಲ್ಲಿ ಮಕ್ಕಳು ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ವಿಶೇಷವಾದಂತಹ ಈ ಒಂದು ಜಾಥಾ ಕಾರ್ಯಕ್ರಮಕ್ಕೆ ಮಕ್ಕಳಿಂದ ಚಾಲನೆಯನ್ನು ಕೊಟ್ಟಿದ್ವಿ. ಪರಿಸರವನ್ನು ಉಳಿಸಿಕ್ಕೋಸ್ಕರ ಸೈಕಲ್ ಬಳಸೋದ್ರಿಂದ ಪರಿಸರಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಯಾವುದೇ ಶಬ್ದ ಮಾಲಿನ್ಯ ಆಗೋದಿಲ್ಲ, ವಾಯು ಮಾಲಿನ್ಯ ಆಗೋದಿಲ್ಲ. ಎಷ್ಟು ಮಾಲಿನ್ಯವನ್ನು ತಡಿಬಹುದು ಅಂದ್ರೆ ಈ ಸೈಕಲ್ ಇಂದ ನಿರ್ವಹಣೆ ಕೂಡ ಮಾಡಿದರೆ ಮರ ಬರಬಹುದು. ಬರ ಇವತ್ತು ಹೆಂಗ ಅನಿಸ್ತು? ಎಕ್ಸ್ಪೀರಿಯನ್ಸ್ ಚೆನ್ನಾಗಿ, ಒಳ್ಳೆ ಫೀಲ್ ಕೊಟ್ಟು ಬರಬೇಕಾದ್ರೆ ಚೆನ್ನಾಗಿ. ಸಂಬಳ ತೊಟ್ರ ನನ್ನ ಹೆಸರು ಶಂಕರ್ ಅಂತ, ಜೂನಿಯರ್ ಕಾಲೇಜಿಂದ. ನಾವು ಯಾವತ್ತೂ ಈ ತರ ಸೈಕಲಿಂಗ್ ಹೋಗೇ ಇರಲಿಲ್ಲ, ಇವತ್ತೇ ಫಸ್ಟ್ ಹೋಗಿದ್ದು. ಗ್ರೂಪ್ ರೈಡ್ಸ್ ಹೋಗಿದ್ದೀರಾ? ಗ್ರೂಪ್ ರೈಡ್ಸ್ ಹೋಗಿದ್ದೀರಾ? ಇಲ್ಲ, ಯಾವತ್ತೂ ಹೋಗಿದ್ದೆ. ನೆಕ್ಸ್ಟ್ ಟೈಮ್ ಈ ತರ, ನೆಕ್ಸ್ಟ್ ಟೈಮ್ ಈ ತರ ಇದ್ರೆ ಬರ್ತೀರಾ? ಇಲ್ಲೇ ಬರ್ತೀನಿ. ಒಳ್ಳೆ ಮೆಸೇಜ್ ಕೊಟ್ಟವ್ ನೋಡ. ಐ ಹೆಸರು ಅಂದ್ರೆ ಪರಿಸರವನ್ನ ಚೆನ್ನಾಗಿ ಬೆಳೆಸಿ ಆಕ್ಸಿಜನ್, ಅದು ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್. ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸೈಕ್ಲಿಸ್ಟ್ ಗ್ರೂಪ್ ಅಂಡ್ ಇಕೋ ಟ್ರಸ್ಟ್ ಅಧ್ಯಕ್ಷ ಭಾರ್ಗವ್ ಮತ್ತು ಪುರಸಭೆ ಅಧ್ಯಕ್ಷ ಶ್ರೀನಿವಾಸ್ ಸಿಂಗ್, ಸದಸ್ಯರಾದ ಪ್ರಶಾಂತ್, ಸಮಾಜ ಸೇವಕರಾದ ತುಂಬಿನಿಕೆರೆ ಬಸವರಾಜ್, ಎಂಪಿ ರಂಗೇಶ್ ಹೀಗೆ ಅನೇಕ ಸಾರ್ವಜನಿಕರು ಭಾಗವಹಿಸುವ ಮೂಲಕ ಅರ್ಥಗರ್ಭಿತವಾದ ಪರಿಸರ ದಿನಾಚರಣೆಯನ್ನು ಆಚರಿಸಿದ್ದಾರೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.